ನಾವೆಲ್ಲರೂ ಚಿಕ್ಕವರಿದ್ದಾಗ ಮಿಸ್ ಮಾಡದೆ ಒಂದು ಸೀರಿಯಲ್ ನ ನೋಡ್ತಾ ಇದ್ವಿ. ಆ ಸೀರಿಯಲ್ ನ ನೋಡ್ತಾ ತುಂಬಾ ನಗ್ತಾ ಇದ್ವಿ ಅಲ್ವಾ. ಆ ಸೀರಿಯಲ್ ಬೇರೆ ಯಾವುದೂ ಅಲ್ಲ, ಸಿಲ್ಲಿ ಲಲ್ಲಿ. ಈ ಧಾರಾವಾಹಿಯನ್ನ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಡಬಲ್ ಮೀನಿಂಗ್ ಜೋಕ್ಸ್ ಇಲ್ಲದೆ ಹೆಚ್ಚು ನಗಿಸೋದ್ರಲ್ಲಿ ಈ ಧಾರಾವಾಹಿ ಸಕ್ಸೆಸ್ ಆಗಿತ್ತು. ಈ ಸೀರಿಯಲ್ ನಲ್ಲಿ ನಟಿಸಿದ ಪ್ರಮುಖ ಪಾತ್ರ ಅಂದ್ರೆ ಅದು ಸಮಾಜ ಸೇವಕಿ ಲಲಿತಾಂಬಾ ಪಾತ್ರ. ಈ ಪಾತ್ರಕ್ಕೆ ಜೀವ ತುಂಬಿದ್ದ ನಟಿ ಮಂಜು ಭಾಷಿಣಿ ನಮ್ಮೆಲ್ಲರಿಗೂ ಬಹಳ ಅಚ್ಚುಮೆಚ್ಚಾಗಿದ್ರು. ಸಿಲ್ಲಿ ಲಲ್ಲಿ ಸೀರಿಯಲ್ ನಲ್ಲಿ ನಟನೆ ಮಾಡೋದಕ್ಕೂ ಮುಂಚೆ ಇವರು ಸಿನಿಮಾಗಳಲ್ಲೂ ಕೂಡ ಅಭಿನಯ ಮಾಡಿದ್ರು. ಅದಾದ ನಂತರ ಕಿರುತೆರೆಗೆ ಎಂಟ್ರಿ ಕೊಟ್ಟ ಮೇಲೆ ಸಿಲ್ಲಿ ಲಲ್ಲಿ, ಮಳೆಬಿಲ್ಲು, ಮಾಯಾ ಮೃಗದಂತಹ ಜನಪ್ರಿಯ ಧಾರಾವಾಹಿಗಳಲ್ಲಿ ನಟನೆ ಮಾಡಿ ಮೆಚ್ಚುಗೆಯನ್ನ ಗಳಿಸಿದ್ರು. ಅದರಲ್ಲೂ ಸಿಲ್ಲಿ ಲಲ್ಲಿ ಧಾರಾವಾಹಿಯ ಸಮಾಜ ಸೇವಕಿ ಲಲಿತಾಂಬಾ ಅಂದ್ರೇನೆ ತುಂಬಾನೇ ಫೇಮಸ್. ಇವರ ಹೆಸರು ಮಂಜು ಭಾಷಿಣಿ ಆದ್ರೂ ಕೂಡ ಸಮಾಜ ಸೇವಕಿ ಲಲಿತಾಂಬಾ ಅನ್ನೋ ಹೆಸರೇ ಹೆಚ್ಚು ಫೇಮಸ್ ಆಗಿದ್ದು. ಅಂದಹಾಗೆ ಮಂಜು ಭಾಷಿಣಿಯವರು ಈಗಂತೂ ಸದ್ಯಕ್ಕೆ ಯಾವುದೇ ಸಿನಿಮಾ ಸೀರಿಯಲ್ ನಲ್ಲೂ ನಟನೆ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೋಬೇಕಾ? ಮಂಜು ಭಾಷಿಣಿಯವರು ಸದ್ಯಕ್ಕೀಗ ಯೂಟ್ಯೂಬ್ ಚಾನಲ್ ಒಂದನ್ನ ನಡೆಸ್ತಾ ಇದ್ದಾರೆ. ಸಿಲ್ಲಿ ಲಲ್ಲಿ ಸೀರಿಯಲ್ ನಲ್ಲೇ ಆಕ್ಟ್ ಮಾಡ್ತಾ ಇದ್ದಂತಹ ವಿಶಾಲು ಪಾತ್ರದಲ್ಲಿ ಆಕ್ಟ್ ಮಾಡಿದ್ದ ಸುನೇತ್ರಾ, ಸಿಲ್ಲಿ ಪಾತ್ರವನ್ನ ಮಾಡಿದ್ದಂತಹ ರೂಪಾ ಪ್ರಭಾಕರ್, ಹಾಗೆ ಪಲ್ಲಿ ಪಾತ್ರವನ್ನ ಮಾಡಿದ್ದಂತಹ ಪ್ರಶಾಂತ್, ಇವರೆಲ್ಲರೂ ಸೇರ್ಕೊಂಡು ಈಗ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನಡೆಸ್ತಾ ಇದ್ದಾರೆ. ಈ ಚಾನಲ್ ನಲ್ಲಿ ಪ್ರತಿ ವಾರ ಹೊಸ ರೀತಿಯಲ್ಲಿ ಕಾಮಿಡಿ ವಿಡಿಯೋಗಳನ್ನ ರಿಲೀಸ್ ಮಾಡ್ತಿರ್ತಾರೆ. ಈ ಕಾಮಿಡಿ ವಿಡಿಯೋಗಳಲ್ಲಿ ಸದ್ಯದ ಸ್ಥಿತಿಗತಿಗಳು, ಹಾಗೇನೆ ಮಕ್ಕಳಿಗೆ ಇಷ್ಟವಾಗುವಂತಹ ವಿಚಾರ, ನಮ್ಮ ಸುತ್ತಮುತ್ತ ನಡೆಯುವಂತಹ ವಿಚಾರ, ಮನೆಯಲ್ಲಿ ನಡೆಯುವಂತಹ ಕೆಲವೊಂದು ಕಾಮಿಡಿ ವಿಚಾರಗಳನ್ನ ಅಳವಡಿಸಿಕೊಳ್ಳಲಾಗ್ತಿದೆ. ಒಟ್ಟಿನಲ್ಲಿ ತಮ್ಮದೇ ಆದಂತಹ ಹೊಸ ಜರ್ನಿಯನ್ನ ಶುರು ಮಾಡಿ ಈ ಯೂಟ್ಯೂಬ್ ಚಾನೆಲ್ ತುಂಬಾ ಮೆಚ್ಚುಗೆಯನ್ನ ಪಡೆದುಕೊಳ್ತಾ ಇದೆ.